ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳ ಪೈಕಿ ಐವರಿಗೆ ನ್ಯಾಯಾಂಗ ಬಂಧನವಾಗಿದೆ. ಇಷ್ಟು ದಿನದಿಂದ ಇದ್ದಂತಹ ಕುತೂಹಲ ಇದೀಗ ಹೊರಬಿದ್ದಿದ್ದು ತುಪ್ಪದ ಬಡಗಿ ರಾಗಿಣಿ ಸೇರಿದಂತೆ ಐವರು ಡ್ರಗ್ಸ್ ಪೆಡ್ಲರ್ ಆರೋಪಿಗಳು ಕೊನೆಗೂ ಜೈಲು ಪಾಲಾಗಿದ್ದಾರೆ. ಜೈಲಿನಲ್ಲಿ ಇದೀಗ ಮುದ್ದೆ ರುಚಿ ಸವಿಯುತ್ತಾ ತಮ್ಮ ಜೀವನದ ಹೊಸ ಅನುಭವ ಪಡೆಯುತ್ತಿದ್ದಾರೆ. ಸ್ಯಾಂಡಲ್ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದ ನಟಿಮಣಿಯರು ಮತ್ತು ಪ್ರಭಾವಿಗಳ ಹೆಸರು ಕೇಳಿ ಬರುತ್ತಿತ್ತು. ಇದೀಗ ಅದಕ್ಕೆ ಫುಲ್ ಸ್ಟಾಪ್ ಎಂಬಂತೆ ನಟಿ ರಾಗಿಣಿ ಕೊನೆಗೂ ಜೈಲು ಕೂಡ ಸೇರಿದ್ದಾಳೆ. ನಿನ್ನೆ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಮುಂದಿನ 14 ದಿನದವರೆಗೆ ಅಂದರೆ ಇದೇ ತಿಂಗಳ 27ನೇ ತಾರೀಕಿನವರೆಗೆ ರಾಗಿಣಿ ಜೈಲಿನ ಊಟದ ರುಚಿಯನ್ನು ಸವಿಯಲಿದ್ದಾಳೆ. ರಾಗಿಣಿ ಸೇರಿದಂತೆ ಪ್ರಶಾಂತ್, ರಾಹುಲ್, ನಿಯಾಜ್, ಪೆಪ್ಪರ್ ಒಟ್ಟು 5 ಜನರನ್ನ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ರಾಗಿಣಿಯ ಜಾಮೀನಿನ ಅರ್ಜಿ ನಿನ್ನೆ ನ್ಯಾಯಾಧೀಶರು ತಿರಸ್ಕರಿಸಿದ್ದು, ಹೀಗಾಗಿ ನಾಳೆ ಜಾಮೀನು ಅರ್ಜಿ ವಿಚಾರಣೆ ಕಾಯ್ದಿರಿಸಲಾಗಿದೆ. ಇನ್ನು ಜೈಲಿನಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ನಾವು ನೋಡೋದಾದರೆ, ರಾತ್ರಿ 7:20 ಹೊತ್ತಿಗೆ ರಾಗಿಣಿ ಸೇರಿದಂತೆ ಇನ್ನುಳಿದ ನಾಲ್ವರು ಸಹ ಜೈಲಿಗೆ ಕರೆದುಕೊಂಡು ಬರಲಾಯಿತು. ಕೋವಿಡ್ ಸಮಯ ಆಗಿರುವುದರಿಂದ ಪರಪ್ಪನ ಅಗ್ರಹಾರದ ಜೈಲಿನ ಆವರಣದಲ್ಲಿಯೇ ಇವರು ಹೊಸ ಕಟ್ಟಡವೊಂದಕ್ಕೆ ಶಿಫ್ಟ್ ಮಾಡಲಾಯಿತು. 5 ಜನರ ಮೆಡಿಕಲ್ ಚೆಕಪ್ ಮಾಡಿ ಯಾವ ಕೇಸ್ ಎಂಬ ಬಗ್ಗೆ ಮಾಹಿತಿ ಪಡೆಯಲಾಯಿತು. ಬಳಿಕ ಎಲ್ಲರನ್ನ 10 ದಿನ ಕ್ವಾರಂಟೈನ್ ಇರಿಸಲು ತೀರ್ಮಾನ ಮಾಡಲಾಗಿದ್ದು, ಮಾಸ್ಕ್, ಸ್ಯಾನಿಟೈಸರ್ ಮತ್ತು ಥರ್ಮಲ್ ಸ್ಕ್ರೀನಿಂಗ್ ಕಡ್ಡಾಯವಾಗಿ ಮಾಡಲಾಗಿದೆ. ನಂತರ ಪ್ರತಿಯೊಬ್ಬರಿಗೂ ವಿಚಾರಣಾಧೀನ ಖೈದಿ ನಂಬರ್ ನೀಡಲಾಗಿದ್ದು, ಆ ನಂಬರ್ಗಳು ಇಂತಿವೆ. ನಟಿ ರಾಗಿಣಿಗೆ 6604, ಪ್ರಶಾಂತ್ ರಂಕ 6605, ಲೂಮ್ ಪೆಪ್ಪರ್ 6606, ರಾಹುಲ್ 6607, ನಿಯಾಜ್ 6608 ನಂಬರ್ ನೀಡಲಾಗಿದೆ. ಇನ್ನು ರಾತ್ರಿ ಊಟಕ್ಕೆ ಜೈಲಿನಲ್ಲಿ ಎಂದಿನಂತೆ ಚಪಾತಿ, ಮುದ್ದೆ, ಅನ್ನದಾಲ್ ಮಾಡಲಾಗಿದ್ದು ಅದನ್ನೇ ಅವರಿಗೂ ನೀಡಲಾಗಿದೆ. ಇನ್ನು ಹೊಸ ಬಿಲ್ಡಿಂಗ್ನಲ್ಲಿ ಇದೀಗ ರಾಗಿಣಿಗೆ ಮಹಿಳಾ ಬ್ಯಾರಕ್ನಲ್ಲಿ ಮತ್ತು ಇನ್ನುಳಿದ ಆರೋಪಿಗಳಿಗೆ ಪುರುಷರ ಬ್ಯಾರಕ್ನಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು, ಪ್ರತ್ಯೇಕ ಕೊಠಡಿ ನೀಡಲಾಗಿದೆ. ಒಟ್ಟಿನಲ್ಲಿ ರಾಗಿಣಿ ಸೇರಿ ಇನ್ನುಳಿದ ಆರೋಪಿಗಳು ಇದೀಗ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದು, ಮುಂದಿನ 14 ದಿನಗಳ ಕಾಲ ಯಾವ ಯಾವ ಬೆಳವಣಿಗೆ ನಡೆಯಲಿದೆ ಅಂತ ಕಾದು ನೋಡಬೇಕಿದೆ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.